ಎಲ್ಲದರಲ್ಲೂ ಇದೆ. ಶಾಸ್ತ್ರೀಯ ಏಳು ಸ್ವರಗಳನ್ನ ಬಿಟ್ಟು ಯಾವ ಸಂಗೀತನೂ ಇಲ್ಲ. ಹೌದು, ಹಾಗಾಗಿ ನಿಮ್ಮ ಬಾಯಲ್ಲಿ ನಂಗೊಂದು ಜನಪದ ಗೀತೆಯನ್ನು ಕೇಳಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಉದೋದೋ ತಾಯಿ ಅಲ್ಲಮ್ಮ ನೀ ದೊಡ್ಡ ಕೆವ್ವ, ಉದೋದೋ ತಾಯಿ ಅಲ್ಲಮ್ಮ, ಉದೋದೋ ತಾಯಿ ಅಲ್ಲಮ್ಮ ರೇಣುಕಾ ದೇವಿ, ಉದೋದೋ ತಾಯಿ ಅಲ್ಲಮ್ಮ, ಉದೋದೋ ಎಂದಲ್ಲೆಲ್ಲ ಮುತ್ತ ಉದುರು ತಾವ ನೋಡ, ಉದೋದೋ ತಾಯಿ ಅಲ್ಲಮ್ಮ ನೀ ದೊಡ್ಡ ಕೆವ್ವ, ಉದೋದೋ ತಾಯಿ ಅಲ್ಲಮ್ಮ. ಹಾಗೆ ಇನ್ನೂ ತೀರಾ ಕೊಲ್ಲಕ್ಕೆಲ್ಲಿ ಹೋದ್ರೆ ಕುಂಬಳಕಾಯಿ ಕೋಶಾಲದೊಳಗೆ ಕುಂಬಳಕಾಯಿ ಕೋಶಾಲದೊಳಗೆ ಮೆಣಸಿನಕಾಯಿ ಮೀರಿ ಮೀರಿ ಮೆಂಚೇತ, ಅವ್ವ ಮೆಣಸಿನಕಾಯಿ ಮೀರಿ ಮೀರಿ ಮೆಂಚೇತ, ಬಳ್ಳೊಳ್ಳೆ ಬಳೆ ಬಳೆ ಅಳತೇತ, ಬಳ್ಳೊಳ್ಳೆ ಬಳೆ ಬಳೆ ಅಳತೇತ. ಮೆಣಸಿನಕಾಯಿ ಮರ್ತೋಯ್ತು ನೋಡಿ, ಇದು ಎಲ್ಲ ತರಕಾರಿ ಮೇಲೆ ಹಾಡುಗಳನ್ನ ಕಟ್ಟಿ ಹಾಡ್ತಾ ಇದ್ರು. ಸೊ ಜನಪದ ಅಂತಂದ್ರೆ ಸ್ಟೈಲ್ ಇಸ್ ಮೋರ್ ಇಂಪಾರ್ಟೆಂಟ್. ಹಾಗೆ ಆ ಹಾಡು ಹೋಗುತ್ತಲ್ಲ, ನಮ್ಮೂರಾಗ ಶಗ ಮರ ಬೆಳೆದು ಹಾದಿ ಬೀರಲ ತೋಪಾನೆ ರಳ ಸೋಬಾನೆ ಸೋಬಾನೆ ಸೋಬಾನೆ. ನೀವು ಧಾರವಾಡದಲ್ಲಿ ಹುಟ್ಟಿದ್ದಲ್ವಾ? ಧಾರವಾಡ ಹುಟ್ಟಿ ಬೆಳೆದು ಓದಿದ್ದಲ್ಲ ಅಲ್ಲಿ. ನೀವು ಅಂತಹ ಒಂದು ಪ್ರದೇಶದಿಂದ ಬಂದು ನಮಗಾಗಿ ಯಾವ ವಚನ ಸಾಹಿತ್ಯವನ್ನು ಹಾಡ್ತಾ ಇದ್ದೀರಾ? ಬಸವಣ್ಣನವರ ವಚನ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬೇಡ. ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೀಪಕ್ ರಾಗ ಹಾಡಿ ದೀಪ ಹತ್ತುತ್ತಾ ಇತ್ತು, ಮೇಘಮಲ್ಹಾರ್ ಹಾಡಿ ಮಳೆ ಬರ್ತಾ ಇತ್ತು ಅಂತೆಲ್ಲ ಹೇಳ್ತಿದ್ರು. ಸೊ ನಿಮ್ಮ ಲೈಫಲ್ಲೂ ಆ ಥರದ್ದು ಯಾವ್ದಾದ್ರು ಅನುಭವ ಆಗಿದೆಯೋ? ನಿಮ್ಮ ಲೈಫಿಂದ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ಮ ಲೈಫಲ್ಲೂ ಈ ಥರದ್ದು ಯಾವ್ದಾದ್ರು ಆಗಿದೆಯೋ? ಒಬ್ಬರ್ಯಾರು ಹೇಳ್ತಾ ಇದ್ರು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತೀರಾ ಬೇಸಿಗೆಯಲ್ಲಿ ಬೆಳಗ್ಗೆ ಬಿಸಿಲಲ್ಲಿ ಹೋದಾಗ ಹಾಡಿ ಶ್ರಾವಣ ಬಂತು ಕಾಡಿಗೆ ಹಾಡಿದಾಗ ಸಡನ್ ಆಗಿ ಮೋಡ ಕವಿದು ಮಳೆ ಬಂದಿತ್ತಂತೆ. ಅಂದ್ರೆ ಕಳೆದ ವರ್ಷ ಇದು, ಅದು ಮಾರ್ಚ್ ನಲ್ಲಿ. ಹಾಗಾಗಿ
ಅದು ಬಹುಶಃ ಆ ಹಾಡಿನ ಪ್ರಭಾವ, ಆ ಸಾಹಿತ್ಯದ ಪ್ರಭಾವ ಅಂತ ನಾನು ಅನ್ಕೊಳ್ತೇನೆ. ಜಯೇಂದ್ರ ಜೊತೆಗೆ ಗಾಯನ ಕೂಡ ಹಾಗಂತನೂ ಹೇಳಕ್ಕಾಗಲ್ಲ. ಪರ್ಟಿಕ್ಯುಲರ್ ಟೈಮ್ ಅಂದ್ರೆ ಸಾಹಿತ್ಯಕ್ಕೆ ಜೀವ ತುಂಬಿಸೋರೆ ಗಾಯಕರು ಟು ಸಮ್ ಎಕ್ಸ್ಟೆಂಟ್. ಸ್ವಲ್ಪ ಮಟ್ಟಿಗೆ ಇದು ಸತ್ಯ, ಆದರೆ ಅದಕ್ಕೆ ಎಷ್ಟೇ ಪ್ರಬುದ್ಧ ಗಾಯಕ ಗಾಯಕಿ ಆದ್ರೂ ಆ ಒಂದು ಸಮಯ, ಆ ಒಂದು ಜಾಗ, ಆ ಒಂದು ಪ್ರೇರಣೆ ಇಲ್ಲದೆ ಯಾವ ಸ್ವರನೂ ಕೆಲಸ ಮಾಡಲ್ಲ. ಇದು ಮಾತ್ರ ನನ್ನ ಅನುಭವ ಬಂದಿದೆ. ಈಗ ನಿಮ್ಮಿಂದ ಒಂದು ಭಾವಗೀತೆಯನ್ನು ನಾನು ಕೇಳಲೇಬೇಕು. ಯಾವ ಭಾವಗೀತೆಯನ್ನು ಹಾಡ್ತಾ ಇದ್ದೀರಾ? ಶ್ರಾವಣ ಮಾತಾಡ್ತಾ ಇದೀವಿ. ಶ್ರಾವಣದ ಕವಿ ಬೇಂದ್ರೆ ಅವರ ಹಾಡಿನಿಂದಲೇ ಶುರು ಮಾಡೋಣ. ಕಟ್ಟಿಯವರಾಗ್ಲಿ ಎಲ್ಲೂ ಹೋಗ್ಲಿಕ್ಕೆ ಬಿಡೋದಿಲ್ಲ. ಮೇಡಮ್, ಕಡೆಯದಾಗಿ ಯಾವ ಭಾವಗೀತೆಯನ್ನು ಹಾಡ್ತಾ ಇದ್ದೀರಾ? ಕುವೆಂಪು ಅವ್ರದು. ಆಕ್ಚುಲಿ ಕುವೆಂಪು ಅವರು ಎಲ್ಲಾ ಹಾಡುಗಳನ್ನ ಸುಮಾರು ಜನ, ಬೇಕಾದಷ್ಟು ಜನ ಎಲ್ಲಾ ಕಲಾವಿದರು, ನಮ್ಮ ಕಲಾವಿದರು ಹಾಡ್ತಾನೆ ಬಂದಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಗೀತೆ, ಈ ಒಂದು ಕವನ ಏನಿದೆ ಅದು ಮದರ್ ಶಾರದಾದೇವಿ, ರಾಮಕೃಷ್ಣಾಶ್ರಮ ಶಾರದಾದೇವಿ ಮೇಲೆ ಅವ್ರು ಬರ್ತಾರೆ. ಶ್ರೀ ಶಾರದಾದೇವಿ ಮಹಾಮಾತೆ, ಶ್ರೀ ಶಾರದಾದೇವಿ ಮಹಾಮಾತೆ, ಶ್ರೀ ಪರಮ ಪಾ